ಟಾಲಿವುಡ್ನ ನ ಮೋಸ್ಟ್ ಅವೈಟೆಡ್ ಸಿನಿಮಾ ಮೆಗಾಸ್ಟಾರ್ ಚಿರಂಜೀವಿ ಅವರ ಅಭಿನಯದ ಆಚಾರ್ಯ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಆದರೆ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಅನ್ನುವಂತಹ ಖುಷಿ ಸುದ್ದಿ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಸೊ ಏನಂತಂದ್ರೆ ಇದು ಹಿಂದಿ ಹಿಂದಿಗೆ ಡಬ್ ಆಗ್ತಾ ಇಲ್ಲ ಅನ್ನುವಂಥದ್ದು ಜೊತೆಗೆ ಈ ಸಿನಿಮಾದಲ್ಲಿ ಕಾಜಲ್ ಅಗ್ರವಾಲ್ ಇರ್ತಾರ ಸಿನಿಮಾದಲ್ಲಿ ಇಲ್ವಾ ಅನ್ನುವಂಥ ಅನುಮಾನ ಕೂಡ ಟಾಲಿವುಡ್ ಅಂಗಳದಲ್ಲಿ ಮೂಡ್ತಾ ಇರುವಂಥದ್ದು ಸೊ ಯಾಕೆ ಈ ಅನುಮಾನ ಮೂಡ್ತಾ ಇದೆ ಹಿಂದಿಗೆ ಯಾಕೆ ಈ ಸಿನಿಮಾ ಡಬ್ಬ ಆಗ್ತಿಲ್ಲ ಸೊ ಇದರ ಒಂದು ಕ್ಯೂರಿಯಾಸಿಟಿ ಅನ್ನ ಕ್ಲಿಯರ್ ಮಾಡೋದಕ್ಕೆ ನಾನೀಗ ಸ್ಟೋರಿಯನ್ನು ಹೇಳ್ತೀನಿ ಕಂಪ್ಲೀಟ್ ಆಗಿ ಅದಕ್ಕೂ ಮುಂಚೆ ನೀವು ಇನ್ನೂ ಕರ್ನಾಟಕ ಟಿವಿ ಹಾಗೆಯೇ ಕರ್ನಾಟಕ ಮೂವ್ಸನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೆಗಾಸ್ಟಾರ್ ಚಿರಂಜೀವಿ ನಟನೆಯ ಮೋಸ್ಟ್ ವೈಟೆಡ್ ಸಿನಿಮಾ ಆಚಾರ್ಯ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತೆ ಸೊ ಇಡೀ ಟಾಲಿವುಡ್ ಅಂಗಳದಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಮೆಗಾಸ್ಟಾರ್ ಮೆಗಾಸ್ಟಾರ್ನ ಯಾವಾಗ ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ತೀವಿ ಅನ್ನುವಂಥದ್ದನ್ನ ಜೊತೆಗೆ ರಾಮ್ ಚರಣ್ ಅವರು ಬಿಗ್ ಬಜೆಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಸಿನಿಮಾ ಇದು ಸೊ ಈಗಾಗಲೇ ಮೆಗಾಸ್ಟಾರ್ಗೆ ಸಾಥ್ ಅನ್ನ ಕೊಟ್ಟು ಸಾಕಷ್ಟು ಸಿನಿಮಾಗಳನ್ನ ಮೆಗಾ ರಾಮ್ ಚರಣ್ ಅವರೇ ಪ್ರೊಡ್ಯೂಸ್ ಮಾಡಿರುವಂಥದ್ದು ಸೊ ಇದರ ಬೆನ್ನಲ್ಲೇ ಈಗ ಆಚಾರ್ಯ ಸಿನಿಮಾ ಸೊ ತುಂಬಾ ವೆಯ್ಟ್ ಮಾಡ್ತಿದ್ರೆ ಅಭಿಮಾನಿಗಳು ಚಿರಂಜೀವಿ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಸೊ ಅದರಲ್ಲೂ ಕೂಡ ಸ್ಟಾರ್ ಗೆ ಈ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿರುವಂತಹ ಕಾಜಲ್ ಅಗರ್ವಾಲ್ ಇವರಿಬ್ಬರ ಜೋಡಿಯನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಸೊ ಕಾಜಲ್ ಅಗರ್ವಾಲ್ ಈ ಸಿನಿಮಾದಲ್ಲಿ ಇರ್ತಾರ ಇಲ್ವಾ ಅನ್ನುವಂತಹ ಅನುಮಾನಗಳು ಈಗ ಟಾಲಿವುಡ್ ಅಂಗಳದಲ್ಲಿ ಯಾಕೆ ಈ ಅನುಮಾನ ಶುರುವಾಯಿತು ಸೊ ಶೂಟಿಂಗ್ ನಲ್ಲಿ ಕಾಜಲ್ ಅಗರ್ವಾಲ್ ಭಾಗವಹಿಸಿದ್ರಲ್ವಾ ಸೊ ಮತ್ತೆನ್ ಯಾಕೆ ಈ ಅನುಮಾನ ಅಂತ ಕೇಳಬಹುದು ನೀವು ಯಸ್ ಇತ್ತೀಚೆಗಷ್ಟೇ ಸಿನಿಮಾದ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನಡೀತು ಹೈದರಾಬಾದ್ ನಲ್ಲಿ ಸೊ ಈ ಒಂದು ಇವೆಂಟ್ ನಲ್ಲಿ ಎಲ್ಲರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾರೆ ್ರು ಏನು ರಾಮ್ ಚರಣ್ ಅವರು ಚಿರಂಜೀವಿ ಹಾಗೇನೆ ಸಿನಿಮಾದ ಪ್ರೊಡ್ಯೂಸರ್ ಹೀಗೆ ಸಿನಿಮಾದ ಸ್ಟಾರ್ ಕಾಸ್ಟ್ ಎಲ್ಲರ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರು ಎಲ್ಲರೂ ಮಾತನಾಡಬೇಕಾದ್ರೆ ಆದ್ರೆ ಕಾಜಲ್ ಅಗರ್ವಾಲ್ ನಟಿ ಕಾಜಲ್ ಅಗರ್ವಾಲ್ ಬಗ್ಗೆ ಈ ಸಿನಿಮಾದ ರಿಲೀಸ್ ಇವೆಂಟ್ ವೇಳೆ ಪ್ರಸ್ತಾಪ ಮಾಡಿಲ್ಲ ಯಾರೊಬ್ರು ಕೂಡ ಪ್ರಸ್ತಾಪ ಮಾಡಿಲ್ಲ ಅಟ್ಲೀಸ್ಟ್ ಚಿರಂಜೀವಿ ಅವರಾದ್ರೂ ಕೂಡ ಕಾಜಲ್ ಅವರ ಅಂದ್ರೆ ತಮ್ಮ ಜೊತೆಗೆ ನಟಿಸಿರುವಂತಹ ನಟಿ ಬಗ್ಗೆ ಹೇಳ್ಬೋದಾಗಿತ್ತು ರಾಮ್ ಚರಣ್ ಅವರಾದ್ರೂ ಹೇಳ್ಬೋದಾಗಿತ್ತು ಅನ್ನುವಂತಹ ಮಾತುಗಳು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಸೊ ಯಾರು ಕೂಡ ಪ್ರಸ್ತಾಪ ಮಾಡಿಲ್ಲ ಜೊತೆಗೆ ಸಿನಿಮಾದ ಒಂದು ಪ್ರೆಸ್ ಮೀಟ್ ಅಂದ್ರೆ ಯಾವುದೇ ಒಂದು ಟ್ವೀಟ್ ನಲ್ಲೂ ಕೂಡ ಕಾಜಲ್ ಅಗರ್ವಾಲ್ ಅವರ ಹೆಸರನ್ನು ಕೂಡ ಹಾಕಿಲ್ಲ ಸೊ ಇದನ್ನೆಲ್ಲ ಗಮನಿಸ್ತಿದ್ರೆ ಸಿನಿಮಾದಲ್ಲಿ ಕಾಜಲ್ ಅಗರ್ವಾಲ್ ಇದಾರ ಇಲ್ವಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ ಅನ್ನುವಂತಹ ಮಾತುಗಳು ಶುರುವಾಗಿರುವಂಥದ್ದು ಟಾಲಿವುಡ್ ಅಂಗಳದಲ್ಲಿ ಜೊತೆಗೆ ಯಾವ ಪ್ರೆಸ್ ಮೀಟ್ ಗಳು ಕೂಡ ಕಾಜಲ್ ಅಗರ್ವಾಲ್ ಬರ್ತಾ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಡೌಟ್ ಅಭಿಮಾನಿಗಳಿಗೆ ಶುರುವಾಗಿರುವಂತದ್ದು ಸೊ ಇದ್ರ ಬಗ್ಗೆ ಆ ಚಿತ್ರತಂಡವು ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಕೂಡ ಕೊಡ್ತಾ ಸೊ ಹಾಗಾಗಿ ಸಿನಿಮಾದಲ್ಲಿ ಅಂದ್ರೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸಿನ್ಮಾ ರಿಲೀಸ್ ಆಗುತ್ತೆ ಸೊ ಅವತ್ತಿನ ದಿನ ಎಲ್ಲರೂ ಕೂಡ ನೋಡ್ಲೇಬೇಕು ಈ ಒಂದು ಕ್ಲಿಯರ್ ಕಟ್ ಏನಾಗುತ್ತೆ ಅನ್ನೋದನ್ನ ಜೊತೆಗೆ ಹಿಂದಿ ಹಿಂದಿಗೆ ಈ ಒಂದು ಸಿನಿಮಾ ಡಬ್ಬ ಆಗ್ತಾ ಇಲ್ಲ ಸೊ ಯಾಕೆ ಈಗಾಗಲೇ ದೊಡ್ಡ ದೊಡ್ಡ ಸಿನಿಮಾಗಳು ಬಾಲಿವುಡ್ ಹಿಂದಿಗೆ ಡಬ್ಬಾಗಿ ರಿಲೀಸ್ ಆಗ್ತಾ ಇದೆ ದೊಡ್ಡ ದೊಡ್ಡ ಮಟ್ಟದ ದಾಖಲೆಗಳನ್ನ ಮಾಡ್ತಾ ಇದೆ ಆದರೆ ಈ ಒಂದು ಆಚಾರ್ಯ ಸಿನಿಮಾ ಯಾಕೆ ಹಿಂದಿಗೆ ಡಬ್ಬಾಗ್ತಾ ಇಲ್ಲ ಸೊ ಈ ಒಂದು ದಿಟ್ಟ ನಿರ್ಧಾರವನ್ನ ರಾಮ್ ಚರಣ್ ಅವರು ಯಾಕೆ ತಗೊಂಡ್ರು ಅನ್ನುವಂತಹ ಪ್ರಶ್ನೆ ಬಂದಾಗ ಎಸ್ ಅವರು ಕೊಟ್ಟಂತ ಆನ್ಸರ್ ಇದಾಗಿತ್ತು ಯಾಕೆಂದ್ರೆ ಇದು ಕಂಪ್ಲೀಟ್ ಒಂದು ದಕ್ಷಿಣ ಭಾರತದ ಸೊಗಡಿನ ಸಿನಿಮಾ ಇದು ಸೊ ಕಂಪ್ಲೀಟ್ ಆಗಿ ಆ ಒಂದು ಸೊಗಡು ಈ ಸಿನಿಮಾದಲ್ಲಿ ಇರುತ್ತೆ ಸೊ ಹಾಗಾಗಿ ಹಿಂದಿಗೆ ಡಬ್ ಮಾಡೋದಕ್ಕೆ ನಾನು ದಿಟ್ಟವಾಗಿ ನಿರ್ಧಾರ ತಗೊಂಡಿದ್ದೀನಿ ಸೊ ಕ್ಲಾರಿಟಿ ಆಗಿದ್ದೀನಿ ಸೊ ಹಿಂದಿಗೆ ಡಬ್ ಮಾಡ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯ ಬೇಸರ ನನಗಿಲ್ಲ ಅನ್ನುವಂತಹ ಮಾತನ್ನ ರಾಮ್ ಚರಣ್ ಅವರು ಸ್ವತಃ ತಿಳಿಸಿರುವಂತದ್ದು ಸೊ ಈ ಒಂದು ರೀಸನ್ ಸ್ವತಃ ರಾಮ್ ಚರಣ್ ಅವರು ಅಭಿಮಾನಿಗಳಿಗೆ ತಿಳಿಸಿರುವಂತದ್ದು ಸೊ ಈ ಇದಿಷ್ಟು ಏನು ಆಚಾರ ಆಚಾರ್ಯ ಸಿನಿಮಾದ ಒಂದು ಕಂಪ್ಲೀಟ್ ಅಪ್ಡೇಟ್ ಆಗಿತ್ತು ಸೊ ಮತ್ತೊಂದು ಸುದ್ದಿಯನ್ನ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ